ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಮಾಲಕರ ಸಂಘ 6 ವರ್ಷಗಳ ಹಿಂದೆ ವಿಟ್ಲದಲ್ಲಿ ಪ್ರಾರಂಭಗೊಂಡು ಇದೀಗ ಜಿಲ್ಲೆಯಾದ್ಯಂತ ಮಂಗಳೂರು ಬೆಳ್ತಂಗಡಿ ಬಂಟ್ವಾಳ ಮತ್ತು ಮೂಡಬಿದ್ರೆ ಹೀಗೆ 4 ಘಟಕಗಳನ್ನೊಳಗೊಂಡ ಸುಮಾರು 600 ಸದಸ್ಯರ ಬಲಿಷ್ಠ ಸಂಘಟನೆಯಾಗಿದೆ. ಜನವರಿ 2023 ರಿಂದ ಜಿಲ್ಲಾ ಮಟ್ಟದಲ್ಲಿ ಪರಿಷ್ಕೃತ ಏಕದರ ಪಟ್ಟಿ ಅನುಷ್ಠಾನಗೊಳ್ಳಲಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಬಾಬು ಕೆ ವಿಟ್ಲ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಚೇರ್ 1 ರೂಪಾಯಿ ಹೆಚ್ಚಾಗುವ ಚಾನ್ಸ್ ಇದೆ. ಈಗ 4 ರೂಪಾಯಿ ಇಟ್ಟು 5 ರೂಪಾಯಿ, ಯಾಕೆಂದ್ರೆ ಚೇರ್ ರೇಟ್ ನಾವು ಆವಾಗ 280 290 ಕ್ಕೆ ಸಿಕ್ತಾ ಇತ್ತು. ಈಗ 3 ವರ್ಷದಲ್ಲಿ 480 ಕ್ಕೆ ಏರಿದೆ ಆ ರೇಟ್. ಅದರ ಒಟ್ಟಿಗೆ ನಮಗೆ ಕಾರ್ಮಿಕರು ತುಂಬಾ ಕಷ್ಟ ಆದ್ರೆ ಕಾರ್ಮಿಕರದು ಮೊದಲಾಗಿಲ್ಲ ದುಡಿಯೋದು ಪ್ರಾಮಾಣಿಕತೆ ಇದೆ, ಆ ಪ್ರಾಮಾಣಿಕತೆ ಇಲ್ಲ. ಆಮೇಲೆ ಮೊದಲ ಸಂಬಳದಲ್ಲಿ ದುಡಿಯೋ ಯಾವ ಕಾರ್ಮಿಕರು ಇಲ್ಲ. ನಾವು ಇದು ಎಷ್ಟು 6 ವರ್ಷದ ಮೊದಲನೇ ರೇಟ್, ಈ 4 ರೂಪಾಯಿ ಇರುವಂಥದ್ದು 6 ವರ್ಷದ ಮೊದಲಿಗೆ ಅಷ್ಟೇ ಇರುವಂಥದ್ದು. ಈಗ ಅದೇ ರೇಟಲ್ಲಿ ಇರುತ್ತೆ, 1 ರೂಪಾಯಿ ಹೆಚ್ಚು ಮಾಡೋ ಪ್ರಯತ್ನದಲ್ಲಿದ್ದೇವೆ. ಈ ಉದ್ಯಮವು ಸುಮಾರು 4000 ಕಾರ್ಮಿಕರಿಗೆ ಬೆನ್ನೆಲುಬಾಗಿ ನಿಂತಿದೆ. ಗ್ರಾಹಕರು ಕೆಲಸ ನಿರ್ವಹಿಸಿದ ಬಳಿಕ ಪಾವತಿಗಾಗಿ ವಿಳಂಬ ಧೋರಣೆ ತೋರಿದಲ್ಲಿ ಹಾಗೂ ಬಾಕಿ ಇರಿಸಿದಲ್ಲಿ ಅಂತಹ ಗ್ರಾಹಕರಿಗೆ ಸಂಘದ ಯಾವುದೇ ಸದಸ್ಯರು ಯಾವುದೇ ಸೇವೆಯನ್ನು ನೀಡಬಾರದು. ಸದಸ್ಯತ್ವ ಪಡೆಯದ, ಸಂಘದ ನಿಯಮಗಳನ್ನು ಪಾಲಿಸದ ಬೆರಳೆಣಿಕೆಯ ಮಾಲಕರಿಗೆ ಸಂಘವು ಹಾಗೂ ಸಂಘದ ಸದಸ್ಯರು ಯಾವುದೇ ಸಹಕಾರ ನೀಡುವುದಿಲ್ಲ. ಗ್ರಾಹಕರು ನಮ್ಮ ಸದಸ್ಯರಿಗೆ ಸೂಕ್ತ ಬೆಂಬಲ ನೀಡಿ ಉದ್ದಿಮೆಯನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುವುದಾಗಿ ಜಿಲ್ಲಾಧ್ಯಕ್ಷರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 600 ಬಿಟ್ಟು ಕೆಲವು ಮಾಲೀಕರಿದ್ದಾರೆ, ಎಷ್ಟು ಪರ್ಚೇಸ್ ಮಾಡಿದ್ರೆ ಒಂದಲ್ಲೊಂದು ಐಟಮ್ ಬೇಕೇ ಬೇಕಾಗ್ತದೆ. ಆಗ ಅವರು ನಮ್ಮಲ್ಲಿ ಸಂಘಟನೆಯಲ್ಲಿ ಸದಸ್ಯರಾಗಿಲ್ಲ ಅಂತ ಹೇಳಿ ಅವರಿಗೆ ನಾವು ಆ ವ್ಯವಸ್ಥೆಯನ್ನು ಕೊಡೋದಿಲ್ಲ. ನಮ್ಮ ಹತ್ರ ಕೇಳಿದ್ರೆ ಐಟಮ್ ಅವರಿಗೆ ಸಪ್ಲೈ ಮಾಡೋದಿಲ್ಲ. ಹಾಗೆ ಮರುದಿವಸ ಬಂದು ಮಂಗಳೂರು ಹೆಚ್ಚು ಅವರು ಮೆಂಬರ್ ಅದುಂಟು, ಅಥವಾ ಅವರಿಗೆ ಅಲ್ಲಿ ಒಂದು ಕಡೆ ಅಮೌಂಟ್ ಒಂದು ಆರ್ಡರ್ ಮಾಡಿ ಕೆಲಸ ಮಾಡಿ 60,000 ಬಿಲ್ ಆದರೆ 40,000 ಕೊಟ್ಟು 20,000 ಕೊಡೋದೇ ಬಾಕಿ ಮಾಡ್ತಾರೆ. ಅಂದರೆ ಕಡಿಮೆ ಮಾಡೋದು ಬೇರೆ, ಅದು ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ಆವಾಗ ಅವರು ನಮ್ಮಲ್ಲಿ ಸದಸ್ಯರಾಗಿ ನಮ್ಮ ಸಂಘಟನೆ ಹೋಗಿ ಅಲ್ಲಿ ವಿಚಾರಿಸ್ತೇವೆ, ಯಾಕೆ ನೀವು ಅವ್ರಿಗೆ ಕೊಡಲಿಲ್ಲ, ಅವರ ಸರ್ವಿಸ್ ಒಳ್ಳೆಯದಿರಲಿಲ್ವಾ, ಅಥವಾ ನೀವು ಹೇಳಿದಷ್ಟು ಐಟಮ್ ಹಾಕ್ಲಿಲ್ವಾ, ಯಾವುದು ಕಾರಣ? ಸರಿಯಾದ ಇದ್ದರೆ ಅವ್ರಿಗೆ ಇನ್ನೊಮ್ಮೆ ಅವರ ಮನೆಗೆ ಯಾರಾದರೂ ಕಾರ್ಯಕ್ರಮಕ್ಕೆ ಅವ್ರು ಬೇರೆಯವ್ರ ಹತ್ರ ಮಾಲೀಕರಲ್ಲಿ ಹೇಳಿದರೆ ನಾವು ಅವ್ರಿಗೆ ಐಟಮ್ ಪೂರೈಸಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ನಿಶಿತ್ ಪೂಜಾರಿ, ಜಿಲ್ಲಾ ಖಜಾಂಚಿ ಬಾಲಕೃಷ್ಣ ಕದ್ರಿ, ಜಿಲ್ಲಾ ಉಪಾಧ್ಯಕ್ಷ ಸುಭಾಷ್ ಚಂದ್ರ ಜೈನ್, ಮಂಗಳೂರು ಘಟಕದ ಅಧ್ಯಕ್ಷ ಯುವರಾಜ್ ಮೂಡ್ಶೆಟ್ಟಿ, ಕಾರ್ಯದರ್ಶಿ ಗುರುದತ್ತ ಪೈ ಮತ್ತಿತರರು ಉಪಸ್ಥಿತರಿದ್ದರು.